ಮೊದಲ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಆಶೀರ್ವಾದವನ್ನು ಮಾಡಿದ್ದಾರೆ. ಜ್ಯೋತಿಗಣೇಶ ಬನ್ನಿ ಸ್ವಲ್ಪ. ನನ್ನ ಮೊದಲ ಚುನಾವಣೆ ನೆಲೆಯೇ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಆಶೀರ್ವಾದವನ್ನು ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮವನ್ನು ಪಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ವಿಧಾನಸಭೆಗೆ ನಾನು ಪ್ರವೇಶ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಂದರ್ಭದಲ್ಲಿ ತಾವು ನೋಡಿದರೆ ಯಡಿಯೂರಪ್ಪನವರು ಕೂಡ ಪೂಜೆ ತಂದವರು ಯಾವತ್ತೂ ಕೂಡ ಏನೇ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನು ಕೊಟ್ಟು ಶ್ರೀಗಳ ಒಂದು ಆಶೀರ್ವಾದವನ್ನು ತೆಗೆದುಕೊಂಡೇ ಮುಂದಿನ ಹೆಜ್ಜೆಗಳನ್ನು ಇಟ್ಟಿರ್ತಕ್ಕಂಥದ್ದು ಅವರು ಜೀವನದುದ್ದಕ್ಕೂ ಕೂಡ. ನಾನು ಕೂಡ ಇವತ್ತು ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಪರಮ ಪೂಜ್ಯರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಈಗ ಯಡಿಯೂರಿಗೆ ಕೂಡ ಹೋಗ್ತಾ ಇದ್ದೇನೆ. ಯಡಿಯೂರಿಗೆ ಹೋಗಿ ಅಲ್ಲಿ ಪೂಜೆನ ಸಲ್ಲಿಸಿ ಬೆಂಗಳೂರಿಗೆ ತೆರಳ್ತಾ ಇದ್ದಾರೆ. ಬಿಜೆಪಿ ಸೋಲೋದಕ್ಕೆ ಪ್ರಮುಖ ಕಾರಣ ಯಡಿಯೂರಪ್ಪ ಅವ್ರನ್ನೆಲ್ಲ ಒಂದು ಕಡೆ ಮೂಲೆಗುಂಪು ಮಾಡಿದ್ದಾರೆ. ಹಲವಾರು ವಿಚಾರಗಳು ಈಗಾಗಲೇ ಚರ್ಚೆಗಳು ಆಗ್ತಾ ಇದೆ. ಪಕ್ಷದ ಎಲ್ಲ ಹಿರಿಯರು ಕೂತು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆ ಆಗಿರ್ತಕ್ಕಂಥ ಕಾರಣಗಳೇನು ಎಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡ್ತಾರೆ, ಅವಲೋಕನ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಯಾವ ದಿಕ್ಕಿನಲ್ಲಿ ಸಾಗಬೇಕು, ಹೇಗೆ ಪಕ್ಷವನ್ನು ಪುನರ್ ಸಂಘಟನೆ ಮಾಡಬೇಕು, ಎಲ್ಲ ವಿಚಾರಗಳು ಕೂಡ ಹಿರಿಯರೆಲ್ಲಕ್ಕೂ ಚರ್ಚೆ ಮಾಡ್ತಾರೆ. ಇದು ಈ ರೀತಿಗಳು ಚರ್ಚೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಒಪ್ಕೊಂತಾನೆ ಪಕ್ಷಕ್ಕೆ ಹಿನ್ನಡೆ ಆಗಿದೆ, ಅದಕ್ಕೆ ಸಾಕಷ್ಟು ಕಾರಣಗಳಿರ್ತದೆ. ಅದರ ಕಾರಣಗಳು ಯಾವುದ್ಯಾವುದು ಅನ್ನೋದನ್ನು ಎಲ್ಲ ಪಕ್ಷದ ಹಿರಿಯರಿಗೂ ಚರ್ಚೆ ಮಾಡ್ತಾರೆ. ಈ ರೀತಿ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ರೀತಿ ಚರ್ಚೆಗಳು ಆಗ್ತಿರ್ತಕ್ಕಂಥದ್ದು ಯಾವುದೂ ಕೂಡ ಸರಿಯಲ್ಲ. ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು ಪಕ್ಷದೆಲ್ಲ ಹಿರಿಯರು ಕೂತು ಚರ್ಚೆ ಮಾಡ್ತಾರೆ. ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಶಿಫ್ಟ್ ಆಯ್ತು ಅಂತೇಳಿ, ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಶಿಫ್ಟ್ ಆಯ್ತು ಅಂತೇಳಿ ಉತ್ತರ ಕನ್ನಡದಲ್ಲಿ ಬಹುತೇಕ ಕಾಂಗ್ರೆಸ್ ಹೆಚ್ಚಿನ ಸ್ಥಾನ. ರಾಜಕಾರಣದಲ್ಲಿ ಇವೆಲ್ಲವೂ ಕೂಡ ಸಹಜ. ಯಡಿಯೂರಪ್ಪನವರು ಕೂಡ ಇನ್ನೂ ಕೂಡ ಗಟ್ಟಿ ಇದ್ದಾರೆ, ಪಕ್ಷ ಸಂಘಟನೆ ಇನ್ನೂ ಕೂಡ ಗಟ್ಟಿ ಇದೆ. ನಾವೆಲ್ಲರೂ ಕೂಡ ಮೊದಲ ಬಾರಿ ಚುನಾವಣೆಯಲ್ಲಿ ಅನೇಕ ಯುವಕರು ಗೆದ್ದಿದ್ದಾರೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಇನ್ನೂ ಹೆಚ್ಚು ಬಲವನ್ನು ಕೊಡೋದ್ರ ಮೂಲಕ, ಪಕ್ಷಕ್ಕೆ ಇನ್ನೂ ಸಂಘಟನೆಗೆ ಇನ್ನೂ ಹೆಚ್ಚು ಒತ್ತನ್ನು ಕೊಡೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತೇವೆ. ಕೇಂದ್ರದ ವರಿಷ್ಠರು ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಏನಣ್ಣ, ಲೋಕಸಭಾ ಚುನಾವಣೆ ಮಾನದಂಡಗಳೇ ಬೇರೆ, ವಿಧಾನಸಭಾ ಚುನಾವಣೆ ಮಾನದಂಡಗಳೇ ಬೇರೆ. ಈ ಚುನಾವಣೆ ಸೋತಿದ್ದೇವೆ, ಒಪ್ಕೊಂಡಿದ್ದೇವೆ, ಹಿನ್ನಡೆ ಆಗಿದೆ. ಆದರೆ ಸೋಲಿನಿಂದ ಪಾಠ ಕಲಿತು ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ನರೇಂದ್ರ ಮೋದಿಜಿಯವರ ಕೈನ ಬಲಪಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ, ಅದನ್ನು ಮಾಡ್ತೇವೆ. ಯಾವುದೇ ಒಂದು ಜಾತಿಯ ಆಧಾರದ ಮೇಲೆ ರಾಜಕಾರಣವನ್ನು ಮಾಡೋದಕ್ಕಾಗೋದಿಲ್ಲ, ಚುನಾವಣೆ ಕೂಡ ಗೆಲ್ಲೋದಕ್ಕಾಗೋದಿಲ್ಲ. ಈಗ ನನಗೆ ಶಿಕಾರಿಪುರದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಜೊತೆಗೆ ಇವತ್ತು ಹಾಲು ಮತಸ್ಥ ಸಮಾಜ ಇರ್ಬೋದು, ಎಸ್ ಸಿ ಸಮಾಜ ಇರ್ಬೋದು, ಎಲ್ಲ ಹಿಂದುಳಿದ ಸಮಾಜಗಳು ಎಲ್ಲ ರಾಜಕಾರಣಕ್ಕೂ ಕೂಡ ಇದು ಅನ್ವಯಿಸ್ತದೆ. ಯಾವುದೇ ಒಂದು ಜಾತಿ ಆಧಾರದ ಮೇಲೆ ಚುನಾವಣೆ ಗೆಲ್ತೇವೆ ಅಂತ ಹೇಳಿದ್ರೆ ಅದು ಮೂರ್ಖತನ. ರಾಜ್ಯದ ಹಿತದೃಷ್ಟಿಯಿಂದ ನಿಮ್ಮ ವೈಯಕ್ತಿಕವಾಗಿ ಯಾರಾಗಬೇಕು ಸರ್ ಸಿಎಂ? ಅದೆಲ್ಲ ಕಾಂಗ್ರೆಸ್ ಪಕ್ಷದವರು ಯೋಚನೆ ಮಾಡ್ತಾರೆ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾರೆ?